ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಿನಲ್ಲಿ ಭೀಕರವಾಗಿ ಹತ್ಯೆಯಾಗಿರುವಂತಹ ರೇಣುಕಾ ಸ್ವಾಮಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು, ಉತ್ತಮ ರೀತಿಯಾದಂತಹ ತನಿಖೆ ನಡೆಸಬೇಕು ಅಂತ ಏನು ಜಂಗಮ ಸಮುದಾಯದ ಮುಖಂಡರು ಒತ್ತಾಯಿಸ್ತಿರುವಂಥದ್ದು. ಈ ಸಂಬಂಧ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಗೆ ಜಂಗಮ ಸಮುದಾಯದ ಜಿಲ್ಲಾಧ್ಯಕ್ಷ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಯಾವ ರೀತಿಯಾದಂಥ ಮಾಹಿತಿ ಇದೆ ಮತ್ತು ಏನು ಒತ್ತಾಯ ಮಾಡ್ತಾರೆ ಅಂತ. ಸರ್, ಈಗ ದರ್ಶನ್ ಅವರಿಂದ ಹತ್ಯೆಯಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂಥದ್ದು, ಪ್ರಕರಣದಲ್ಲಿ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದು, ಈ ವಿಷಯವಾಗಿ ಏನು ಹೇಳ್ತೀರಾ ಸರ್? ಸರ್, ಬೇಕಾದಂಥ ನಟ ನಟಿಯರಿದ್ದಾರೆ. ಯಾರ ಮೇಲೆ ಬರೆದದ್ದು ದರ್ಶನ್ ಹೆಸರು ಯಾಕೆ ಬಂತು ಟಿ ವಿ ಒಳಗೆ ಮಾಧ್ಯಮದಲ್ಲಿ? ಬೇರೆ ಹೆಸರು ಯಾಕೆ ಬರಲಿಲ್ಲ? ಅವ್ರಿಗಿಂತಲೂ ಜಾಸ್ತಿ ಮೆರೆದಂಥವ್ರು, ಜಾಸ್ತಿ ಮಾಡಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಪಿಕ್ಚರ್ನಾಗೆ. ಬೇರೆ ಹೆಸರು ಬರ್ಬೋದಾಯ್ತಲ್ಲ, ಅವ್ರು ಇನ್ವಾಲ್ವ್ ಆಗಿರೋದ್ರಿಂದಲೇ ಇದು ಬಂದಿರೋದು. ಸುಮ್ಮನೆ ಬರೋಲ್ಲ, ಯಾರ ಹೆಸರು ಯಾಕೆ ಬರುತ್ತೆ ಹೇಳ್ರಿ? ಎಲ್ಲರೂ ಕಳ್ತನ ಮಾಡಲ್ಲ. ಅವರು ಇದಕ್ಕೆಲ್ಲ ಇನ್ವಾಲ್ವ್ ಆಗೋದು ಒಂದು, ಎರಡನೇದು ಅವ್ರ ಫಾಲೋವರ್ಸ್ ಎಲ್ಲ ಸೇರ್ಕೊಂಡು ಇದು ಕೊಲೆ ಆಗಿರೋದು. ಇದೆಲ್ಲರಿಗೂ ಗೊತ್ತಾಗೋದು. ಮಾಧ್ಯಮದ ನೀವು ನೋಡಿದರೆ ನಿಮಗೂ ಕಣ್ಣೀರು ಬರುತ್ತೆ. ಇದನ್ನು ದಯವಿಟ್ಟು ಇದನ್ನು ಸಿ ಬಿ ಐಗೆ ವಹಿಸಿ. ನಮ್ಮ ಇದಕ್ಕೆ ನಮ್ಮ ಸಮಾಜ, ನಮ್ಮದು ಭಾಳ ಅಲ್ಪಸಂಖ್ಯಾತ ಸಮಾಜ, ಇದಕ್ಕೇನಾದ್ರು ನೋಡಿದರೆ ನಮಗೆ ನ್ಯಾಯ ದೊರಸಿಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಡ್ತೀವಿ. ಸರ್, ಈಗ ಅವರು ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೊಲೆ ಆಯಿತು ಅನ್ನೋ ಒಂದು ಸುದ್ದಿ ಬರ್ತಿರುವಂಥದ್ದು, ನೀವೇನು ಹೇಳ್ತೀರಾ ಸರ್? ಅವ್ರನ್ನ ನೋಡಿದ್ದೀರಾ ಚಿಕ್ಕ ವಯಸ್ಸಿನಿಂದಲೂ ರೇಣುಕಾಸ್ವಾಮಿ ಅವ್ರನ್ನ? ಯಾವ ರೀತಿಯಾದಂಥ ವ್ಯಕ್ತಿತ್ವ ಸರ್? ನಾವು ನೋಡಿದ್ದೀವಿ ಚೆನ್ನಾಗಿ. ಅವನಂತ ಒಬ್ಬ ಎಂಪ್ಲಾಯ್, ಅವನು ಸಣ್ಣ ಒಂದು ಸಂಸ್ಥೆ ಒಳಗೆ ಎಂಪ್ಲಾಯಿ. ಅವನಿಗೆ ಮದುವೆಯಾಗಿ ಒಂದು ವರ್ಷ ಒಂದು ತಿಂಗಳ ಎರಡು ತಿಂಗಳಾಗಿದೆ. ಒಂದು ಆಯಮ್ಮ ಪ್ರೆಗ್ನೆಂಟ್ ಆಗಿದೆ, ಈಗ 3 ತಿಂಗಳು 4 ತಿಂಗಳಿದೆ. ನಿನ್ನೆ ಪೊಲೀಸರು ಬೆಂಗಳೂರಿಂದ ಆಯಮ್ಮನ್ನು ಕಳಿಸ್ಕೊಡ್ಬೇಕು ಅಂತ ಕೇಳಿದರು. ಇಲ್ಲ, ನಾವು ಕಳಿಸಲ್ಲ, ಭಾಳ ಅಪಾಯ ಸ್ಟೇಜ್ನಾಗಿದೆ, ಬೇಡ, ಆಮಿಗಿನ್ನ ನಾವು ತಿಳಿಸಿಲ್ಲ ಅಂತ ಹೇಳಿದ್ವಿ. ಆಮೇಲೆ ಅವ್ರ ಮದರ್ ಕಳಿಸ್ರಿ ಅಂದರು, ಬೇಡ ಅದನ್ನು ಬೇಡ ಅಂದ್ವಿ. ಆದರೂ ಪ್ಲೆಜರ್ ಹಾಕಿದ್ದಕ್ಕೆ ಅವ್ರ ಮದರ್ನೂ ಕಳಿಸಿದ್ವಿ ನಾವು. ಇವತ್ತು ಬೆಳಿಗ್ಗೆಯಿಂದ 5 ಕಾಲಿಗೆ ಇಲ್ಲಿಂದ ಚಿತ್ರದುರ್ಗ ಬಿಟ್ಟು ಪೊಲೀಸ್ ನೆರವು ತಾಂಡೆ ಕಳಿಸಿದ್ದೀವಿ. ಸರ್, ಈಗ ರೇಣುಕಾಸ್ವಾಮಿ ಅವರು ಎಂದು ಬೆಂಗಳೂರಿಗೆ ಹೋದರು ಮತ್ತು ಯಾವಾಗ ಹೋದರು ಅನ್ನೋದು ಏನಾದರೂ ಮಾಹಿತಿ ಇದೆಯಾ ಸರ್? ಶನಿವಾರ ಅವ್ರ ಮಾವರ ಬಾಯಿಗೆ ನಾನೇ ನೇರವಾಗಿ ಜಗದ್ಗುರುಳ ಮಕ್ಕಳ ಕೇಳಿರೋದು 10:30 ಮನೆ ಬಿಟ್ಟು ಹೋದಾನು ಅವನು. ಒಂದು ಕಾಲು 1:30 ಸುಮಾರಿನಾಗೆ ನಾನು ಊಟಕ್ಕೆ ಬರಲ್ಲಮ್ಮ ಅಂತ ಅವ್ರ ತಾಯಿಯವರಿಗೆ ಮಾತಾಡಿ ಹೇಳೋಗಿದ್ದಾನೆ. ಇದು ಅಷ್ಟದೇ ಪೂರ್ವ ಸಂಚು ನಮ್ಮ ಪ್ರಕಾರ. ಅವನಿಗೆ ಸೂಕ್ಷ್ಮ ಇಲ್ಲೇ ಹೊರಗಡೆ ಹೋಗೋದು ಸಂಚು ಇರೋದ್ರಿಂದಲೇ ಅವ್ರ ತಾಯಿಗೆ ನಾನು ಊಟಕ್ಕೆ ಬರಲ್ಲ ಅಂತ ಹೇಳಿದ್ದಾನೆ. ಇದೆಲ್ಲ ಮಾಡಿದ ಅವ್ನು ನಂಬಿದ್ದಾನೆ, ಇವನು ನಂಬಿ ಇದು ಮೋಸ ಆಗಿರೋದು. ಇದು ಅಂದರೆ ಬೆಂಗಳೂರಿಗೆ ಏನಕ್ಕೆ ಹೋಗ್ತೀನಿ ಮತ್ತು ಯಾರಾದರೂ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಹೋಗ್ನಂತ ಏನಾದರೂ ಹೇಳಿದ್ದಾರೆ? ಯಾರಿಗೆ ಹೇಳಿಲ್ಲ, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ. ಅವ್ನು ಸ್ಕೂಟ್ರನ್ನ ಇಲ್ಲೇ ಶೆಡ್ಡೇ ಬಿಡದಂತ ರಾಸ್ತೆ ಪಕ್ಕದಲ್ಲಿ ನಮ್ಮ ಪೊಲೀಸ್ ತೆರೆ ಹಿಡಿದ್ರು ನಮಗೆ. ಅಲ್ಲಿದೆ ಶೆಡ್ಡು, ಶೆಡ್ಡು ನಾವು ನೋಡ್ಕೊಂಡು ಬಂದಿವಿ ಅಂತ ಹೇಳಿದರು. ಇಲ್ಲ, ಎಲ್ಲಿ ಹೇಳಿಲ್ಲ ಸರ್, ಇಲ್ಲ ಹೇಳಿಲ್ಲ ಯಾವುದೇ ಕಾರಣದಿಂದ. ಯಾರಿಗೂ ಗೊತ್ತಿಲ್ಲ ನಮ್ಮ ಪ್ರಕಾರ. ಈಗೇನು ಅದೆಲ್ಲ ಟಿ ವಿಯಲ್ಲಿ ಅದೆಲ್ಲ ಬರೋದು ನೋಡಿ ಇವ್ನು ಬೆಂಗಳೂರಿಗೆ ಹೋಗಿದ್ದಾನೆ ಅಂತ. ಯಾರು ಕರ್ಕೊಂಡೋದ್ರು ಯಾರಿಲ್ಲ. ಅದರಲ್ಲಿ ರಘುವನ್ನ ಏನು ಡ್ರೈವರ್ ಇದ್ದಾನೆ ಅಥವಾ ಇವರ ಸಂಸ್ಥೆಗೆ ಅಧ್ಯಕ್ಷ ಇದ್ರಂತಲ್ಲ, ಯಾರು ರಾಘವೇಂದ್ರ ಅದೇ ರಘು ಅಂತ ಅಡ್ಡೆಸಿರೋದು, ಆ ಹುಡುಗನೇ ಇದಕ್ಕೆಲ್ಲ ಪ್ರಚೋದನೆ ಮಾಡಿರೋದು. ಅವನು ಸ್ವಲ್ಪ ಒಪ್ಪಿಣದಾನಂತ. ಈಗ ಇಲ್ಲ, ನಾನು ಕರ್ಕೊಂಬಂದು ಸಾಹೇಬರು ಸಿನಿಮಾ ಆ್ಯಕ್ಟ್ರ್ ಮನೆಗೆ ನಾನು ಬಿಟ್ಟೆ ಅಂತ ನೇರವಾಗಿ ಹೇಳಿದ್ದಾನೆ ಆ ಹುಡುಗ. ಅದ್ರ ಮೇಲೆ ಏನು ಸರ್ಕಾರದವ್ರ ಕ್ರಮ ತಾಂತಾರೆ, ಏನು ಮುಚ್ಚಿ ಹಾಕ್ತಾರೆ ಅವ್ರು ನೋಡಬೇಕು. ಹಾಂ, ಇದಿಷ್ಟು ಏನು ಜಂಗಮ ಸಮುದಾಯದ ಮುಖಂಡರ ಒತ್ತಾಯ ಆಗಿರುವಂಥದ್ದು. ಏನು ಈ ಸರ್ಕಾರ ಅವರ ಪರವಾಗಿದ್ದರೆ ಈ ಒಂದು ತನಿಖೆಯನ್ನು ಪ್ರಕರಣವನ್ನು ಮುಚ್ಚಾಕುವಂಥ ಸಾಧ್ಯತೆ. ಹಾಗಾಗಿ ಉತ್ತಮವಾದಂಥ ತನಿಖೆ ಮಾಡೋದಕ್ಕೆ ಸಿ ಬಿ ಐಗೆ ವಹಿಸಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಆರ್ ವೆಂಕಟಾಚಲಪತಿ, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.